ಬರಬರ್ರಿ ಸುಂಟಿದಾಗ ಪರಮಾಸ ಪರಮೇಶ್ವರ ಹುಟ್ಟಿದ ನೀವು ಅಂತೀರಿ, ಸುಂಟಿದಾಗ ಪ್ರಕೃತಿ ಹುಟ್ಟಿದ ಅಂತ ಅವ್ರು ಅಂತಾರ. ನಾಮ ಯಾರು ಇಟ್ರು ಅವ್ರ ಹೆಸರು ಬೇಕ್ರಿ, ಇಲ್ಲಿ ಯಾವ ಯೋಗದಾಗ ಬಂತು ಇದು ಮಾತ್ರ ನಕ್ಕಿ ಬೇಕ. ಹೆಂಗ್ರೆ ಮಹಾಪುರುಗಳ ಕೇಳ್ಬೇಕು ಕೇಳ್ಬಾರ್ದು ಮತ್ತ ನಾವು ಮತ್ತೆ ಅಗ್ರಿ ಸಣ್ಣ ಹುಡುಗರ ನಮ್ಮ ಮಾವ ಆಳ್ರಿ ಅವ್ ಸ್ವಲ್ಪ ಗುರುಗಳು ನಮ್ ಕ್ವಶನ್ ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ನೀವು ಹೇಳಂಗಿಲ್ಲ ಗುರುಗಳು. ಹಲೋ ಯಾರು ಮೇಲೆ ವಿನಂತಿ ಐತಿ, ಇದು ದೈವದವ್ರ ಇಲ್ಲಿ ಕೂತಿರ್ತಕ್ಕಂಥ ದೈವ ಕೇಳಿರ್ತಕ್ಕಂಥ ಪ್ರಶ್ನೆ ಐತಿ. ಹೆಂಗಪ್ಪ ಅಂತಂದ್ರ ಶೂನ್ಯದೊಳಗ ನಮ್ಮ ದೇವಿನೂ ಇದ್ದಂತ ನೀವು ಹೇಳ್ತೀರಿ, ನಮ್ಮ ಪರಮಾತ್ಮ ಇದ್ದಂತ ನೀವು ಹೇಳ್ತೀರಿ, ಆದ್ರ ಯಾವುದೋ ಒಂದು ಹೆಸರು ಇಡಬೇಕಾದ್ರೆ ಹಿಂದೆ ಅದಕ್ಕೆ ಯಾರ ಬೇಕಲ್ಲ. ಇವತ್ತೊಂದು ಹುಟ್ಟಿದ ಕೂಸಿಗೆ ಹೆಸರು ಇಡಬೇಕಾದ್ರೆ ಅದಕ್ಕೆ ಹಿಂದೆ ಯಾರು ಇರ್ತಾರಲ್ಲ, ಹಂಗ ಪಾರ್ವತಿ ನಾಮ ಆಕೆ ಹೆಸರು ಯಾರಿದ್ರು ಅಲ್ಲಿ ಯಾರಿದ್ರು, ಪರಮಾತ್ಮನ ಹೆಸರಲ್ಲಿ ಯಾರಿದ್ರು ಯಾರಿದ್ರು ಅನ್ನೋ ಪ್ರಶ್ನೆ ಅವ್ರು ಕೇಳಾಕತ್ತಾರ. ದಯವಿಟ್ಟು ಯಾಡು ಮೇಳನವ್ರ ಒಂದ್ ರೂಪಾಯಿ ಇಟ್ಟಾರ ಅದಕ್ಕೆ ಅವ್ರ ಯಾಡು ಮೇಳನವ್ರು ಹೇಳ್ತಾರ ಅಂತ ವಿನಂತಿ ಐತಿ. ಇನ್ನೊಬ್ರು ಇತ್ತೀಚೆಗೆ ಕೇಳಿದಾರ, ಇನ್ನೊಬ್ರು ಕೇಳಿದಾರ ಏನಪ್ಪಾ ಅಂತಂದ್ರ ಕತ್ತಿ ಮುಕ್ಕಳಿ ಒಳಗೆ ಒಬ್ಬ ಮನುಷ್ಯ ಹುಟ್ಟಿದಾನಂತ, ಅವ್ ಯಾರ ಕತ್ತಿ ಒಳಗೆ ಮುಕ್ಕಳಿ ಒಳಗೆ ಒಬ್ಬ ಹುಟ್ಟಿದಾನ ಅವ್ ಯಾರಂತ ಒಬ್ರು ಕೇಳಿದಾರ. ದಯವಿಟ್ಟು ಯಾಡು ಮೇಳನವ್ರ ಯಾರು ಗೊತ್ತೈತ ಈ ವಿಷಯ ಹೇಳ್ತಾರಂತ ಯಾಡು ಮೇಳನಲ್ಲಿ ವಿನಂತಿ ಐತಿ. ಕತ್ತಿದಕ್ಕೆ 51 ರೂಪಾಯಿ ಅದನ್ನ ಉತ್ತರ ಹೇಳಿದ್ರೆ ಕೊಡ್ತೀವಿ ನಾವು, ನಮ್ಮ ಕೈಯಾಗ ಕೊಟ್ಟಾರು ಕೊಡ್ತೀವಿ. ಹೇ ಸ್ಟಾರ್ಟ್ ಮಾಡ್ರಿ ಏನಜ ಹಾಗೂ ಪರವಶ ಎಂಬ ಮಕ್ಕಳು ಹುಟ್ಟಿದರು. ಎರಡನೇ ಸವಾಲ, ಪ್ರಹ್ಲಾದನಿಗೂ ಯಾವನಿಗೂ ನಡೆದ ಭಯಂಕರ ಎನಾಮದಲ್ಲಿ ಯಾರೊಬ್ಬರಿಗೂ ಗೆಲುವಾಗಲಿಲ್ಲ. ಮೂರನೇ ಸವಾಲ, ಪರ್ವತ ಏನು ಋಷಿಗಳು ಯಾವನಿಗೆ ಕುಶಲ ಪ್ರಶ್ನೆಯನ್ನು ಮಾಡಿದರು. ನಾಲ್ಕನೇ ಸವಾಲ, ವಿಂದೆನು ಏನಾಪದಿಂದ ಕೂಡಿ ನಾನು ಎನುಕಿದುದು ವ್ಯರ್ಥವು. ಐದನೇ ಸವಾಲ, ಕುಶ ಏನುತ್ತ ವಾಹನ ಎಂಬುವರು ಶಾಲ್ಮಲಿ ದೀಪದ ಒಡೆಯನಾದ ಜ್ಯೋತಿಷ್ಮಂತನ ಮೂವರ ಪುತ್ರರು ಅನ್ನತಕ್ಕಂಥವು ನಾವು ಹಾಕುವಂಥ 5 ಸವಾಲುಗಳು. ಅದಕ್ಕ ನಮ್ಮ ಗುಲವಯ್ಯ ಸಂಘದ ಸವಾಲು ಈ ರೀತಿ ಇರ್ತವೆ. ಒಂದೇ ಸವಾಲ, ಯಮಲೋಕದಿಂದ ಏನಾಗಿ ಏನಾಗ ಭಯ ಗಾಬರಿಗಳಿಂದ ರಾಜನು ಹೆಚ್ಚಿದನು. ಇನ್ನ ಎರಡನೇ ಸವಾಲ, ಉದ್ದವ ನೀನು ಏನೆಲ್ಲವನ್ನು ಏನು ಹಿಂತಿರುಗಲು ಉತ್ಸವ ಆಗಿರುವಿ. ಇನ್ನ ಮೂರನೇ ಸವಾಲ, ನಾರದನು ಹೇಳುತ್ತಾನೆ ಏನು ನಾನು ತಿಳಿದುಕೊಂಡೇನು. ಇನ್ನ ನಾಲ್ಕನೇ ಸವಾಲ, ಈಶ್ವರನ ಯಾವ ಗ್ರಹದಿಂದ ಏನನಾದ ಧನವಂತನಾದೇನು. ಇನ್ನ ಐದನೇ ಸವಾಲ, ವ್ಯಾಸ ಏನೇಗಳು ಮೊದಲಾದವುಗಳಲ್ಲಿ ಏನ ಜೋಡಣೆಯನ್ನು ಮಾಡುವುದು. ಹಿಂಗ ನಮ್ಮ 5 ಸವಾಲ್ದವ್ರೆ. ಇಲ್ಲೇ ಅದಾರ ತೋರಿ ಚೀಟಿ ತಗೊಂಡಾರ. ಹಲೋ ಹಲೋ